1767 ಜುಲೈ 16 ಕಥೋಲಿಕ ಸಭೆಯ ಸಂತರ ಪಟ್ಟಿಗೆ ಹೊಸ ಹೆಸರೊಂದು ಸೇರ್ಪಡೆಯಾಯಿತು. ಈ ರೀತಿ ಸೇರ್ಪಡೆಯಾದ ಹೆಸರು ಜೇನ್ ಫ್ರಾನ್ಸಿಸ್ ದಿ ಚಾಂತಾಲ್. ಈಕೆ ಹುಟ್ಟಿದ್ದು ಫ್ರಾನ್ಸಿನ ಬುರ್ಗುಂಡಿ ಪ್ರಾಂತ್ಯದ ದಿಯೋನ್ ಎಂಬಲ್ಲಿ. ಈಕೆಯ ತಂದೆ ಫ್ರೇಮಿಯು ಸ್ಥಳೀಯ ಮಟ್ಟದ ರಾಜಕಾರಣಿ, ತಾಯಿ ಮಾರ್ಗ್ರೆಟ್ ಒಬ್ಬ ಒಳ್ಳೆಯ ಮಹಿಳೆ. ಅದೊಂದು ದೈವಭಕ್ತಿ ಭರಿತ ಕಥೋಲಿಕ ಕ್ರೈಸ್ತ ಕುಟುಂಬ. ಇಂತಹ ಕುಟುಂಬದಲ್ಲಿ 1572 ಜನಿಸಿದ ಜೇನ್ ಎಳೆಯ ವಯಸ್ಸಿಗೆ ತಾಯಿಯರನ್ನು ಕಳೆದುಕೊಂಡರು. ಹೀಗಾಗಿ ತಂದೆಯೇ ಮಕ್ಕಳನ್ನು ಪ್ರೀತಿಯಿಂದ ಹಾಗೂ ಕ್ರೈಸ್ತ ವಿಶ್ವಾಸದಲ್ಲಿ ಸಾಕಿ ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಬೆಳೆಸಿದರು. ದೃಢೀಕರಣ ಸಂಸ್ಕಾರ ನೀಡುವ ಸಮಯದಲ್ಲಿ ಜೇನ್ರಿಗೆ ಫ್ರಾನ್ಸಿಸ್ ಎನ್ನುವ ಹೆಸರನ್ನು ಹೆಚ್ಚುವರಿಯಾಗಿ ನೀಡಲಾಯಿತು. ಹೀಗಾಗಿ ಕೇವಲ ಜೇನ್ ಆಗಿದ್ದ ಈಕೆ ಜೇನ್ ಫ್ರಾನ್ಸಿಸ್ ಆದಳು. ಮುಂದೆ ಪ್ರಾಪ್ತ ವಯಸ್ಸಿಗೆ ಬಂದ ಜೇನ್ರನ್ನು ಕ್ರಿಸ್ಟೋಫರ್ ಎನ್ನುವ ಯೋಧ ಕೈಹಿಡಿದ. ಜೇನ್ ಬಾಲ್ಯದಿಂದಲೇ ಮೈಗೂಡಿಸಿಕೊಂಡು ಬಂದಿದ್ದ ರೋಗಿಗಳ ಸೇವೆ ಮಾಡುವ ಹಾಗೂ ಬಡಬಗ್ಗರಿಗೆ ನೆರವು ನೀಡುವ ತಮ್ಮ ಪ್ರವೃತ್ತಿಯನ್ನು ವಿವಾಹದ ಬಳಿಕ ಸಹ ಮುಂದುವರೆಸಿದಳು. ದುರದೃಷ್ಟ ಎಂಬಂತೆ ಆಕೆ ಸಹೋದರಿ ಅಸುನೀಗಿದಳು. ಅದರ ನೋವಿನಿಂದ ಸುಧಾರಿಸಿಕೊಳ್ಳುವುದರಲ್ಲಿ ಸಹೋದರಿಯ ಪತಿಯೂ ತೀರಿಹೋದ. ಅಲ್ಲಿಗೆ ಆಕೆಯ ಸಹೋದರಿಯ ಮಕ್ಕಳ ಪಾಲಿಗೆ ಜೇನ್ ತಾಯಿಯಾಗಿ ಅಕ್ಕರೆಯಿಂದ ಬೆಳೆಸಿದಳು. ಮುಂದೆ ಜೇನ್ 1594 ಇಬ್ಬರು ಮಕ್ಕಳಿಗೆ ತಾಯಿಯಾದರು. ಆ ಸಂತೋಷ ಹೆಚ್ಚು ದಿನ ಬಾಳಲಿಲ್ಲ, ಏಕೆಂದರೆ ಹುಟ್ಟಿದ ಮಕ್ಕಳು ಬಹುಬೇಗ ತೀರಿಹೋದವು. ಆದರೂ ಜೇನ್ ದೇವರ ಮೇಲೆ ವಿಶ್ವಾಸವಿಟ್ಟು ತನ್ನ ನೋವನ್ನು ಸಹಿಸಿಕೊಂಡಳು ಹಾಗೂ ದೇವರ ಕೃಪೆ ಎಂಬಂತೆ ಜೇನ್ 4 ಮಕ್ಕಳಿಗೆ ಜನ್ಮ ನೀಡಿದಳು. ಹೀಗೆ ದಿನ ಕಳೆದವು. ಫ್ರಾನ್ಸಿನ ದೊರೆ ಸ್ಪೇನ್ನ ಮೇಲೆ ದಂಡೆತ್ತಿ ಹೋದಾಗ ಆಕೆಯ ಪತಿ ಕ್ರಿಸ್ಟೋಫರ್ ಸಹ ಯುದ್ಧದಲ್ಲಿ ಪಾಲ್ಗೊಂಡು ತೀವ್ರವಾಗಿ ಗಾಯಗೊಂಡ. ಜೇನ್ ಆತನ ಸೇವೆ ಹಾಗೂ ಶುಶ್ರೂಷೆ ಮಾಡಿದರ ಫಲವಾಗಿ ಬೇಗ ಗುಣವಾದ. ಈ ಸಂತೋಷವು ಕೂಡ ಬಹಳ ದಿನಗಳವರೆಗೆ ಉಳಿಯಲಿಲ್ಲ. ಬೇಟೆಯ ಹುಚ್ಚು ಹೊಂದಿದ್ದ ಕ್ರಿಸ್ಟೋಫರ್ ಗೆಳೆಯನ ಜೊತೆ ಬೇಟೆಗೆ ಹೋಗಿದ್ದಾಗ ಗೆಳೆಯ ಹೊಡೆದ ಗುಂಡು ತಪ್ಪಿ ಕ್ರಿಸ್ಟೋಫರ್ಗೆ ತಗುಲಿ ಆತ ಪ್ರಾಣ ಬಿಟ್ಟ. ಆಗ ಜೇನ್ ಗರ್ಭಿಣಿಯಾಗಿದ್ದಳು. ಮುಂದೆ ಮಗುವಿಗೆ ಜನ್ಮವಿದ್ದ ಜೇನ್ ಎಲ್ಲದರ ಕುರಿತು ವಿರಕ್ತಿ ಹುಟ್ಟಿ ತನ್ನ ಹೆಚ್ಚಿನ ಸಮಯವನ್ನು ದೇವಭಕ್ತಿಯಲ್ಲೇ ಕಳೆಯತೊಡಗಿದ್ದಳು. ಫ್ರಾನ್ಸಿಸ್ ದೇ ಸೇಲ್ಸ್ ಎನ್ನುವ ಯಾಜಕರನ್ನು ತನ್ನ ಆಧ್ಯಾತ್ಮಿಕ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡು ಅವರ ಸಲಹೆಯಂತೆ ಜನಸಾಮಾನ್ಯರಿಗಾಗಿಯೇ ಮೀಸಲಾಗಿದ್ದ ಅಸಿಸಿಯ ಸಂತ ಫ್ರಾನ್ಸಿಸರ 3 ಸಭೆಯನ್ನು ಸೇರಿಕೊಂಡಳು. ಮುಂದೆ ಫ್ರಾನ್ಸಿಸ್ ದೇ ಸೇಲ್ಸ್ ಬಿಷಪ್ರಾಗಿ ನೇಮಕವಾದರು. ಇತ್ತ ಜೇನ್ ವಿಧೇಯತೆ ಯೇಸುವಿಗೆ ತನ್ನನ್ನು ತಾನು ಸಮರ್ಪಿಸುವ ನಿರ್ಧಾರ ಮಾಡಿ ಜೀವನ ನಡೆಸಿದಳು. ಇಂತಹ ಸ್ಥಿತಿಯಲ್ಲಿ ಜೇನ್ ಅವರಿಗೆ ಮರುವಿವಾಹ ಮಾಡಲು ಕುಟುಂಬಸ್ಥರು ಮುಂದಾದಾಗ ಓರ್ವ ಶ್ರೀಮಂತ ವ್ಯಕ್ತಿ ಆಕೆಯೊಂದಿಗೆ ವಿವಾಹವಾಗಲು ಮುಂದೆ ಬಂದನಾದರೂ ಜೇನ್ ಆ ಪ್ರಸ್ತಾವವನ್ನು ತಿರಸ್ಕಾರ ಮಾಡಿದ್ದು ಮಾತ್ರವಲ್ಲ, ಒಂದು ಉರಿಯುವ ಕೆಂಡವನ್ನು ಕೈಗೆತ್ತಿಕೊಂಡು ಎದೆ ಮೇಲೆ ಯೇಸುವಿನ ಹೆಸರನ್ನು ಬರೆದುಕೊಂಡು ಯೇಸುವಿನ ಕುರಿತು ತನ್ನ ಸಮರ್ಪಣೆಯನ್ನು ತೋರ್ಪಡಿಸಿಕೊಂಡಳು. ಆದರೆ ಮಕ್ಕಳಿಗೆ ತಾಯಿಯ ಅಗತ್ಯತೆ ಅರಿತಿದ್ದ ಜೇನ್ ಯಾವುದೇ ಧಾರ್ಮಿಕ ಸಭೆಯನ್ನು ಸೇರಲಿಲ್ಲ. ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ಬಳಿಕ ತನ್ನ ಆಸ್ತಿಯನ್ನು ಹಾಗೂ ಪತಿ ದೈವಾಧೀನರಾದ್ದರಿಂದ ಬರುತ್ತಿದ್ದ ಪಿಂಚಣಿಯನ್ನು ತನ್ನ ಮಕ್ಕಳಿಗೆ ಬರೆದುಕೊಟ್ಟು ಬಿಷಪರಾಗಿದ್ದ ಫ್ರಾನ್ಸಿಸ್ ದೇ ಸೇಲ್ ಹಾಗೂ ಮಹಾಧರ್ಮಾಧ್ಯಕ್ಷರಾಗಿದ್ದ ಆಂದ್ರೆ ಸಿಮಿತೋಟ್
ಅವರೊಂದಿಗೆ ಕೂಡಿಕೊಂಡು 1607 ಮರಿಯಮ್ಮನವರು ಎಲಿಜಬೇತರಿಗೆ ನೀಡಿದ ಭೇಟಿಯ ನೆನಪಿಗಾಗಿ ವಿಸಿಟೇಷನ್ ಆಫ್ ಹೋಲಿ ಮೇರಿ ಎಂಬ ಕನ್ಯಾಸ್ತ್ರೀಯರ ಧಾರ್ಮಿಕ ಸಭೆಯನ್ನು ಆರಂಭಿಸಿದರು. 5 ಬಳಿಕ ಜೇನ್ರನ್ನು ಮುಖ್ಯಸ್ಥರಾಗಿ ನೇಮಕ ಮಾಡಲಾಯಿತು. ಈಕೆಗೆ ಬೆಂಬಲವಾಗಿ ನಿಂತವರು ಬಿಷಪರಾಗಿದ್ದ ಫ್ರಾನ್ಸಿಸ್ ದೇಸೇಲ್, ಆದರೆ ತಮ್ಮ ಕಾರ್ಯಭಾರದ ಹಿನ್ನೆಲೆ ಅವರಿಗೆ ಹೆಚ್ಚಾಗಿ ಸಭೆಯ ಕುರಿತು ವಿಶೇಷ ಗಮನ ನೀಡಲು ಸಾಧ್ಯವಾಗುತ್ತಿರಲಿಲ್ಲವಾದರೂ ಸೇಲ್ ಜೇನ್ರಿಗೆ ಅಗತ್ಯವಾದ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರು. ಇಂತಹ ಸ್ಥಿತಿಯಲ್ಲಿ ಜೇನ್ ತೀವ್ರ ಅನಾರೋಗ್ಯದ ಸಮಸ್ಯೆಗೆ ಒಳಗಾದರು. ಇದರಿಂದ ಸಭೆಯ ಮೇಲುಸ್ತುವಾರಿ ನೋಡಿಕೊಳ್ಳುವವರು ಯಾರೂ ಇಲ್ಲವಾದರು. ಇದರಿಂದ ಈ ಸಭೆ ಮುಚ್ಚುವ ಕುರಿತು ಜನರ ನಡುವೆ ಮಾತುಗಳು ಕೇಳಿಬಂದವು. ಆದರೆ ದೇವರ ಕೃಪೆ ಎಂಬಂತೆ ಸಭೆಯು ಮಾಡುತ್ತಿದ್ದ ಸೇವೆ ಹಾಗೂ ರೋಗಿಗಳ ಶುಶ್ರೂಷೆ ಫ್ರಾನ್ಸಿನ ಅರಮನೆಯನ್ನು ಸಹ ತಲುಪಿತು. ಇದರಿಂದ ಪ್ರಭಾವಿತರಾದ ರಾಜ್ಯ ಪರಿವಾರದ 2 ಸದಸ್ಯರು ತಮ್ಮ ಆಸ್ತಿಯನ್ನು ಸಭೆಗೆ ಬಿಟ್ಟುಕೊಟ್ಟರು. ಇದರಿಂದ ಸಭೆಗೆ ನವ ಚೈತನ್ಯ ಬಂದಿದ್ದು ಮಾತ್ರವಲ್ಲ, ಫ್ರಾನ್ಸಿನ ಹೊರಗೂ ಅನ್ಯ ದೇಶಗಳಲ್ಲಿಯೂ ಸಭೆಯ ಕಾನ್ವೆಂಟ್ಗಳು ಆರಂಭವಾದವು. ಸಾಕಷ್ಟು ಯುವತಿಯರು ಸಹ ಸಭೆಯನ್ನು ಕೂಡಿಕೊಂಡರು. ಬಿಷಪರಾಗಿದ್ದ ಸೇಲ್ ವಯೋಸಹಜ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ 1622 ಇಹಲೋಕ ತ್ಯಜಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ಒಂಟಿಯಾಗಿಯೇ ಇಡೀ ಸಭೆಯನ್ನು 19 ಕಾಲ ಮುನ್ನಡೆಸಿದರು. 1641 ಡಿಸೆಂಬರ್ 8 ತೀರಾ ಅನಾರೋಗ್ಯಕ್ಕೆ ತುತ್ತಾದ ಜೇನ್ ವ್ಯಾಧಿಷ್ಠರ ಅಭ್ಯಂಗ ಪಡೆದ ಬಳಿಕ ಇಹಲೋಕ ತ್ಯಜಿಸಿದರು. 1751 ಆಗಸ್ಟ್ 21 ಅಂದಿನ ಪೋಪ್ ಆಗಿದ್ದ 14 ಬೆನಿಡಿಕ್ಟ್ ಜೇನ್ರನ್ನು ಪುಣ್ಯವತಿಯೆಂದು 1767 ಜುಲೈ 16 ಪೋಪ್ 13 ಕ್ಲೆಮೆಂಟ್ರು ಸಂತರೆಂದು ಘೋಷಣೆ ಮಾಡಿ 12 ಅವರ ಮಹೋತ್ಸವ ಆಚರಣೆ ಮಾಡಿರುವಂತೆ ಕರೆ ಕೊಟ್ಟರು. ಈಕೆಯನ್ನು ಮಕ್ಕಳು ತೀರಿ ಹೋದವರ, ತಂದೆ ತಾಯಿ ತೀರಿ ಹೋದವರ, ವಿಧವೆಯರ ಹಾಗೂ ಅತ್ತೆ ಸೊಸೆಯರ ನಡುವಿನ ಕಲಹ ದೂರವಾಗಿಸುವ ಪೋಷಕ ಸಂತರೆಂದು ಪವಿತ್ರ ಸಭೆ ಗೌರವಿಸುತ್ತದೆ. ಅನ್ಯರನ್ನು ಪ್ರೀತಿಯಿಂದ ನೋಡಲು ಹಾಗೂ ಅಗತ್ಯವಿದ್ದವರಿಗೆ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡಲು ಬೇಕಾದ ವರಗಳನ್ನು ಸಂತರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೆನ್.